ನಮಸ್ತೆ. ಇವತ್ತಿನ ವ್ಲಾಗಲ್ಲಿ ನಾವು ಕಲಿಯುಗ ಕಲ್ಪತರು, ಕಲಿಯುಗ ಕಾಮಧೇನು ಎಂದು ಹೆಸರುವಾಸಿಯಾಗಿರುವ ಮಂತ್ರಾಲಯದಲ್ಲಿ ನೆಲೆಯಾಗಿ ಕೋಟಿಯಾನು ಜನರ ಕಷ್ಟಗಳನ್ನು ಪರಿಹರಿಸಿ ಭಕ್ತರ ಇಷ್ಟಾರ್ಥಗಳನ್ನು ನೆರವೇರಿಸುವ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಒಂದಷ್ಟು ಪವಾಡಗಳನ್ನು ತಿಳಿದುಕೊಳ್ಳೋಣ. ವೆಂಕಣ್ಣ ಅವರು ಅನಾಥರಾಗಿದ್ದರು. ಅವರು ಯಾವುದೇ ಉಪಯುಕ್ತ ಕೌಶಲ್ಯಗಳನ್ನು ಕಲಿತಿರಲಿಲ್ಲ. ಹಸುಗಳನ್ನು ಸಾಕಿಕೊಂಡು ಜೀವನ ಸಾಗಿಸುತ್ತಿದ್ದರು. ಅವರು ರಾಯರ ಹಿರಿಮೆಯನ್ನು ಕೇಳಿದ್ದರು ಮತ್ತು ಅವರನ್ನು ಭೇಟಿಯಾಗಿ ಅವರ ಆಶೀರ್ವಾದ ಪಡೆಯಲು ಕಾಯುತ್ತಿದ್ದರು. ರಾಯರ ಪರಿವಾರವು ಸಮೀಪದಲ್ಲೇ ಹಾದುಹೋದಾಗ ಅವರ ಪ್ರಾರ್ಥನೆಗೆ ಉತ್ತರವಾಯಿತು. ಅವರು ತಕ್ಷಣವೇ ರಾಯರು ಪ್ರಯಾಣಿಸುತ್ತಿದ್ದ ಪಲ್ಲಕ್ಕಿಯ ಬಳಿಗೆ ಓಡಿ ಅದರ ಮುಂದೆ ಸಾಷ್ಟಾಂಗ ನಮಸ್ಕಾರ ಮಾಡಿದರು. ರಾಯರು ಅವನತ್ತ ನೋಡಿ ಅವನ ಪೂರ್ವಪರ ವಿಚಾರಿಸಿದರು. ವೆಂಕಣ್ಣನು ತನ್ನ ಸಂಕಟವನ್ನು ವಿವರಿಸಿ ಅತ್ಯಂತ ಭಕ್ತಿ ಮತ್ತು ವಿನಯದಿಂದ ನಿಂತನು. ರಾಯರು ಆ ಹುಡುಗನ ಮೇಲೆ ಕರುಣೆ ತೋರಿ ಅವನಿಗೆ ಸ್ವಲ್ಪ ಮಂತ್ರಾಕ್ಷತೆಯನ್ನು ನೀಡಿದರು ಮತ್ತು ನೀವು ನಿಜವಾಗಿಯೂ ಕಷ್ಟದಲ್ಲಿದ್ದಾಗ ಮತ್ತು ನನ್ನ ಸಹಾಯ ಬೇಕಾದಾಗ ಇದನ್ನು ನಿಮ್ಮ ತಲೆಯ ಮೇಲೆ ಇರಿಸಿ ಮತ್ತು ನನ್ನ ಬಗ್ಗೆ ಯೋಚಿಸಿ ಎಂದು ಹೇಳಿದರು. ಪಲ್ಲಕ್ಕಿ ಮುಂದೆ ಸಾಗಿತು. ವೆಂಕಣ್ಣನವರು ಬೆಲೆಬಾಳುವ ಅಕ್ಕಿಯನ್ನು ಮೂಟೆಗೆ ಕಟ್ಟಿಕೊಂಡು ಯಾವಾಗಲೂ ತಮ್ಮೊಂದಿಗೆ ಒಯ್ಯುತ್ತಿದ್ದರು. ಒಂದು ದಿನ ವೆಂಕಣ್ಣ ದೊಡ್ಡ ಜೀವನ ಮತ್ತು ಸಾವಿನ ಸಂಕಟಕ್ಕೆ ಬಲವಂತವಾಗಿ ಬಂದರು. ಆತನಿಗೆ ಅಧೋನಿಯ ನವಾಬ ಸಿದ್ದಿ ಮಸೂದ್ ಖಾನ್ ಒಂದು ಸ್ಕ್ರಾಲ್ ನೀಡಿ ಅದನ್ನು ಓದುವಂತೆ ಕೇಳಿಕೊಂಡರು. ಬಡ ವೆಂಕಣ್ಣ ಕೂಡ ಅನಕ್ಷರಸ್ಥನಾಗಿದ್ದರಿಂದ ಸಂದಿಗ್ಧ ಸ್ಥಿತಿಯಲ್ಲಿದ್ದ. ಅವನು ನವಾಬನ ನೇರ ಆದೇಶವನ್ನು ನಿರಾಕರಿಸಲು ಸಾಧ್ಯವಾಗಲಿಲ್ಲ. ಏಕೆಂದರೆ ಅದು ತಕ್ಷಣದ ಮರಣವನ್ನು ಅರ್ಥೈಸುತ್ತದೆ ಅಥವಾ ಅವನು ಅನಕ್ಷರಸ್ಥನೆಂದು ಸತ್ಯವನ್ನು ಹೇಳಲು ಸಾಧ್ಯವಾಗಲಿಲ್ಲ. ಏಕೆಂದರೆ ನವಾಬನು ಅವನನ್ನು ನಂಬುವುದಿಲ್ಲ ಮತ್ತು ವೆಂಕಣ್ಣ ಅವನನ್ನು ಮೋಸಗೊಳಿಸಲು ಪ್ರಯತ್ನಿಸುತ್ತಿದ್ದಾನೆ ಎಂದು ಭಾವಿಸುತ್ತಾನೆ. ಈ ಮಾರಣಾಂತಿಕ ಬಲೆಯಲ್ಲಿ ಸಿಕ್ಕಿಬಿದ್ದ ಅವನು ಇದ್ದಕ್ಕಿದ್ದಂತೆ ತನ್ನ ಕಷ್ಟದ ಸಮಯದಲ್ಲಿ ಸಹಾಯ ಮಾಡುವುದಾಗಿ ಭರವಸೆ ನೀಡಿದ್ದ ದಯೆಯ ಗುರುವನ್ನು ನೆನಪಿಸಿಕೊಂಡನು. ನೈವೇದ್ಯ ಮಾಡಿದ ಅನ್ನವನ್ನು ತೆಗೆದುಕೊಂಡು ತಲೆಗೆ ಹಾಕಿಕೊಂಡರು. ರಾಯರ ಮೇಲಿನ ಭಕ್ತಿಯಿಂದ ತುಂಬಿದ ಈ ಮನಸ್ಸಿನಿಂದ ಮತ್ತು ಅವನ ತುಟಿಗಳು ರಹಸ್ಯವಾಗಿ ರಾಘವೇಂದ್ರ ರಾಘವೇಂದ್ರ ಎಂದು ಗೊಣಗುತ್ತಾ ಅವರು ಧೈರ್ಯದಿಂದ ಸುರುಳಿಯನ್ನು ತೆರೆದರು. ಇಗೋ ಸ್ಕ್ರಾಲ್ನಲ್ಲಿರುವ ಅಕ್ಷರಗಳು ಅರ್ಥವಾಗಲು ಪ್ರಾರಂಭಿಸಿದವು ಮತ್ತು ಅವನು ಓದಬಲ್ಲನು. ಇದು ನಿಜವಾಗಿ ಒಂದು ಒಳ್ಳೆಯ ಸುದ್ದಿಯಾಗಿದ್ದು ನವಾಬನಿಗೆ ತನ್ನ ಸೇನೆಯು ಯುದ್ಧದಲ್ಲಿ ಜಯವನ್ನು ಗಳಿಸಿದೆ ಎಂದು ತಿಳಿಸಿತು. ನವಾಬನು ಸಂತೋಷದ ಸುದ್ದಿಯನ್ನು ಕೇಳಿ ಸಂತೋಷಪಟ್ಟನು ಮತ್ತು ವೆಂಕಣ್ಣನನ್ನು ಪುರಸ್ಕರಿಸಲು ಬಯಸಿದನು. ವೆಂಕಣ್ಣನವರು ನವಾಬನ ಆಡಳಿತದಲ್ಲಿ ಒಳ್ಳೆಯ ಕೆಲಸವನ್ನು ಕೇಳಿದರು ಮತ್ತು ಅವರ ಕೈಲಾದಷ್ಟು ಪ್ರಾಮಾಣಿಕವಾಗಿ ಸೇವೆ ಸಲ್ಲಿಸುವುದಾಗಿ ಭರವಸೆ ನೀಡಿದರು. ನವಾಬನು ಈ ಉತ್ತರದಿಂದ ಸಂತುಷ್ಟನಾದನು ಮತ್ತು ಅದಕ್ಕೆ ತಕ್ಕಂತೆ ಅವನಿಗೆ ಒಳ್ಳೆಯ ಕೆಲಸವನ್ನು ಕೊಟ್ಟನು. ಕಠಿಣ ಪರಿಶ್ರಮ ಮತ್ತು ಶ್ರದ್ಧೆಯಿಂದ ವೆಂಕಣ್ಣ ಅವರು ಉನ್ನತ ಶ್ರೇಣಿಯಲ್ಲಿ ಕೆಲಸ ಮಾಡಿದರು ಮತ್ತು ಕಡಿಮೆ ಸಮಯದಲ್ಲಿ ನವಾಬನ ವಿಶ್ವಾಸಾರ್ಹ ದಿವಾನರಾದರು. ಹೀಗೆ ರಾಯರೊಂದಿನ ಒಂದು ಆಕಸ್ಮಿಕ ಮುಖಾಮುಖಿ ವೆಂಕಣ್ಣನ ಇಡೀ ಜೀವನವನ್ನು ಗುಲಾಬಿಗಳ ಹಾಸಿಗೆಯಾಗಿ ಪರಿವರ್ತಿಸಿತು. ಇಂತಹ ಅನೇಕ ಪವಾಡಗಳು ಶ್ರೀ ಗುರು ರಾಘವೇಂದ್ರ ಸ್ವಾಮಿಯ ದಯೆಯಿಂದ ನಡೆದಿದೆ ಹಾಗೂ ನಡೆಯುತ್ತಲೇ ಇದೆ. ಓಂ ಶ್ರೀ ರಾಘವೇಂದ್ರಾಯ ನಮಃ.